ಸರ್, ಈಗ ನಮ್ಮ ಅಂಶಲೇಖ ಅವರು ಒಂದು ಸ್ಮಾಲ್ ಹೇಳಿಕೆ ಕೊಟ್ಟಿದ್ದಕ್ಕೆ ಅದನ್ನ ತುಂಬಾ ವೈರಲ್ ಮಾಡಿಬಿಟ್ಟು ಅದರ ಅವರ ವಿರುದ್ಧ ಆಗಬಹುದು, ಅವರ ಕೆರಿಯರ್ ಗೆ ಆಗಬಹುದು. ಎಕ್ಸಾಂಪಲ್, ಈಗ ಅವರು ಒಂದು ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದರೆ ಆ ಕಾರ್ಯಕ್ರಮದಿಂದನೇ ಕಿತ್ತಾಗೋ ಇಂಥ ದಾಳಿಗಳನ್ನ ಒಂದು ಮುನಿವಾದಿ ಸಂಸ್ಕೃತಿ ಇರೋರು ಮಾಡ್ತಾ ಇದ್ದಾರೆ. ಅದೇ ಈಗ ನಮ್ಮ ಎಸ್ ಸಿ ಎಸ್ ಟಿ ಸ್ಕಾಲರ್ಶಿಪ್ಸು ಕಿತ್ತಾಕಿದಾಗ, ಅಂದರೆ ತೆಗೆದಾಗ, ಕ್ಯಾನ್ಸಲ್ ಮಾಡಿದಾಗ ಇಂಥವರ ಪರವಾಗಿ ಇವರು ಧ್ವನಿ ಎತ್ತಲ್ಲ. ಬಟ್ ಈ ಥರ ಒಂದು ಧರ್ಮದ ವಿಷಯದಲ್ಲಿ ಮಾತ್ರನೇ ಧ್ವನಿ ಎತ್ತುತ್ತಾರೆ. ಈ ಥರ ಒಂದು ರಿಯಲ್ ಪ್ರಾಬ್ಲಮ್ಮು. ಈಗ ಎಷ್ಟೋ ಜನ ದಲಿತರಿಗೆ ಒಂದು ಮನೆ ಇರಲ್ಲ. ಸೊ ಇದ್ರ ಬಗ್ಗೆ ನೀವು ಹೆಚ್ಚಿನಾಗಿ ಈ ಮನುವಾದಿಗಳಿಗೆ ಏನು ಹೇಳ್ಬೇಕಂತಿದ್ದೀರಾ ಸರ್? ಜೈ ಭೀಮ್. ನಾನು ಡಾಕ್ಟರ್ ಕೋದಂಡ್ರಾಮ್ ಅಂತ, ಅಂಬೇಡ್ಕರ್ ಸ್ವಾಮಿ ಸೇನೆ ರಾಜ್ಯಾಧ್ಯಕ್ಷರು. ಹಂಸಲೇಖ ಅವರು ಮಾತಾಡಿರೋ ಕಾರಣಕ್ಕೋಸ್ಕರ ಇದಿಷ್ಟು ದೊಡ್ಡ ರದ್ದಾಂತ ಆಗಿರುವಂಥದ್ದು. ಅದೇ ನಮ್ಮ ದಲಿತ ಸಮುದಾಯದ ಯಾವುದೇ ವ್ಯಕ್ತಿ ಮಾತಾಡಿದ್ರು ಕೂಡ ಈ ವಿಚಾರವನ್ನು ಇಷ್ಟು ದೊಡ್ಡದಾಗಿ ಯಾವುದೇ ಕಾರಣಕ್ಕೂ ಕಂಪ್ಲೇಂಟ್ ಮಾಡೋದು ಇನ್ನೊಂದು ಮಾಡೋಕ್ಕಾಗ್ತಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಒಂದು ಭಯ ಇದೆ. ಎಲ್ಲಿ ಓ ಬಿ ಸಿಗಳು ಈ ಬಾಬಾ ಸಾಹೇಬರನ್ನ ತಿಳ್ಕೊಂಬಿಡ್ತಾರೋ? ನಮಗೆ ಈಗ ಬ್ರಾಹ್ಮಣ್ಯಕ್ಕೆ ಬೇರಾಗಿ ನಿಂತಿರೋರು ಓ ಬಿ ಸಿ ಜನ, ಈ ದೇಶದ ಓ ಬಿ ಸಿ ಜನ. ಈ ಓ ಬಿ ಸಿ ಜನಗಳು ಯಾವತ್ತೂ ಕೂಡ ಈ ಸಮುದಾಯವನ್ನು ಬಿಟ್ಟು, ಈ ಬ್ರಾಹ್ಮಣ್ಯವನ್ನು ಬಿಟ್ಟು ನಾವು ಅವರು ಯಾವಾಗ ಇದಕ್ಕೆ ಸೇರಿಕೊಳ್ತಾರೋ, ಯಾವುದು ಬಾಬಾ ಸಾಹೇಬರ ಸಿದ್ಧಾಂತಗಳಿಗೆ ಸೇರಿಕೊಳ್ತಾರೋ ಅನ್ನುವಂಥದ್ದು ಭಯ ಕಾಡ್ತಾ ಇರೋ ಕಾರಣದಿಂದ ಏನಾಗುತ್ತೆ, ಮುಂದೆ ಯಾರೂ ಕೂಡ ಓ ಬಿ ಸಿ ಜನಾಂಗದವ್ರು ದಲಿತನ ಬಿಟ್ಟು ಬೇರೆ ಯಾವುದೇ ಸಮುದಾಯದವರು ಮಾತಾಡಬಾರ್ದು, ಸಂವಿಧಾನದ ವಿರುದ್ಧ ಪರವಾಗಿ ಮಾತಾಡಬಾರ್ದು ಅನ್ನೋಂಥ ಒಂದು ಆಶಯವನ್ನು ಇಟ್ಕೊಂಡು ಇದೊಂದು ದೊಡ್ಡ ಮಟ್ಟದಲ್ಲಿ ಭಯ ಇಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಯಾವುದೋ ಒಬ್ಬ ವ್ಯಕ್ತಿ ಮಾತಾಡಿದ ತಕ್ಷಣ ಓ ನನ್ನ ಮೇಲೆ ಕಂಪ್ಲೇಂಟ್ ಆಗ್ಬಿಡುತ್ತೆ ಅನ್ನೋಂಥ ಭಯ ಕಾಡಿಕೊಳ್ಳುತ್ತೆ. ಅದು ಆಗುತ್ತೆ ಅಂತೇಳಿ ಅವರು ಹುನ್ನಾರ ಹೂಡಿ ಹಂಸಲೇಖ ಅವ್ರನ್ನ ಈ ರೀತಿಯಾದಂಥ ರಾದ್ದಾಂತಕ್ಕೆ ತಲೆ. ಆದರೆ ನಾವು ಈ ಮುಖಾಂತರ ಒಂದು ಸಾಬೀತು ಮಾಡಬೇಕಾಗತ್ತೆ, ಇಡೀ ಸಮುದಾಯವನ್ನು ಸಾಬೀತು ಮಾಡಬೇಕಾಗತ್ತೆ. ಕಾರಣ ಏನು ಅಂತೇಳಿದ್ರೆ, ಈ ದೇಶದಲ್ಲಿ ಸಂವಿಧಾನವೇ ಪರಮೋಚ್ಛವಾಗಿರ್ತದೆ. ನಮ್ಮ ಆಹಾರ ನಮ್ಮ ಹಕ್ಕು ಅನ್ನೋಂಥ ಒಂದು ಸಿದ್ಧಾಂತದ ಮೇಲೆ ನಾವು ಅದನ್ನು ಮಾತಾಡಬೇಕಾಗತ್ತೆ. ಯಾವುದೇ ಓ ಬಿ ಸಿ ವ್ಯಕ್ತಿಗಳು ಯಾವುದೇ ಮಾತಾಡಿದ್ರು ಕೂಡ ನಿಮ್ಮ ಜೊತೆಗೆ ಇಡೀ ಸಮುದಾಯ ಇದೆ, ಈ ದೇಶದ ಮೂಲ ನಿವಾಸಿಗಳಿದ್ದೀವಿ, ಬಹುಜನರಿದ್ದೀವಿ ನಿಮ್ಮ ಜೊತೆಗೆ ಅನ್ನುವಂಥ ವಿಚಾರವನ್ನು ಮನದಲ್ಲಿಟ್ಕೊಂಡು ಅವ್ರು ಏನೇ ವಿಚಾರ ಇದ್ರು ಕೂಡ ನಾವು ಮಾಡಬೇಕು. ಹಂಸಲೇಖ ಅವರಿಗೆ ಮತ್ತು ಹಿಂದೆ ನಡೆದಂಥ ಚೇತನ್ ಅವ್ರಿಗೂ ಕೂಡ ನಾವು ನೈತಿಕವಾಗಿ ಬೆಂಬಲ ನಿಂತ್ಕೋಬೇಕು. ಈ ದೇಶದ ಪ್ರತಿಯೊಬ್ಬ ಓ ಬಿ ಸಿಗಳು ಕೂಡ ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಕಾರಣ ಏನಂತೇಳಿದ್ರೆ, ಕೇವಲ ಬಾಬಾ ಸಾಹೇಬರು ಎಸ್ ಸಿ ಎಸ್ ಟಿಗಳಿಗಷ್ಟೇ ಅಲ್ಲ, ಈ ದೇಶದ ಓ ಬಿ ಸಿಗಳಿಗೆ ಪ್ರಮುಖವಾಗಿ ಕೆಲಸ ಮಾಡಿರುವಂಥದ್ದು, ಮಹಿಳೆಯರು ಕೆಲಸ ಮಾಡಿರುವಂಥದ್ದು, ಅವರು ಕೂಡ ಬಾಬಾ ಸಾಹೇಬರನ್ನ ನಿಂಚ್ಕೊಂಡು ನಿಂದೆ ಮುಂದೆ ನಿಂತ್ಕೊಂಡು ಕೆಲಸ ಮಾಡಬೇಕಾಗತ್ತೆ. ಆ ಕೆಲಸಕ್ಕೆ ಯಾರೇ ವಿರೋಧ ವ್ಯಕ್ತಪಡಿಸಿದ್ರು ಕೂಡ ನಮ್ಮೆಲ್ಲ ಸಮುದಾಯದ ಸಂಘಟನೆಗಳು ನಾವು ಜೊತೆಗಿರ್ತೇವೆ, ಅದರಲ್ಲೂ ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ಅಂತೂ 100% ಅವ್ರ ಜೊತೆಗಿರ್ತವೆ ಅನ್ನುವಂಥ ವಿಚಾರವನ್ನು ನಿಮ್ಮ ಮುಖಾಂತರ ಹೇಳ್ತಾ ಇದ್ದೇನೆ. ಸರ್, ಈಗ ಇನ್ನೊಂದು ಡೆವಲಪ್ಮೆಂಟ್ ಆಗ್ತಾ ಇದೆ. ಈಗ ಈ ಮನುವಾದಿಗಳನ್ನ ಯಾರು ವಿರೋಧ ಮಾಡ್ತಾರೋ, ಸಪೋಸ್ ಅವರ ಸ್ಮಾಲ್ ಸ್ಮಾಲ್ ಪಾಯಿಂಟ್ಗಳನ್ನ ಕೂಡ ಐಡೆಂಟಿಫೈ ಮಾಡಿ ಅವ್ರನ್ನ ಅಟ್ಯಾಕ್ ಮಾಡುವಂಥದ್ದು. ಇವಾಗ ಚೇತನ್ ಅವರು ಹಿಂದುಳು ಶೋಷಿತರ ಪರವಾಗಿ ಧ್ವನಿ ಎತ್ತಾರೆ, ಅವ್ರ ಫಿಲ್ಮ್ಗಳನ್ನ ಬ್ಯಾನ್ ಮಾಡಿ ಅಂತಾರೆ. ಈಗ ಹಂಸಲೇಖ ಅವ್ರನ್ನ ಅವ್ರ ಪ್ರೋಗ್ರಾಮ್ಸ್ನ ಬ್ಯಾನ್ ಮಾಡಿ ಅಂತಾರೆ. ಈಗ ಲಾಸ್ಟ್ ಟೈಮು ಒಬ್ಬರು ಏನೋ ಒಂದು ಸ್ಮಾಲ್ ಫಿಲಿಮಲ್ಲಿ ಇನ್ಸಿಡೆಂಟಲ್ಲಿ ಅವಮಾನ ಧ್ರುವ ಸರ್ಜಾ ಅವ್ರದ್ದು ಏನೋ ಬ್ಯಾನ್ ಅಂತ ಮಾಡೋ ಲೆವೆಲ್ಗೆ ಈ ಥರ ಒಂದು ಅಟ್ಯಾಕ್ ಮಾಡ್ತಾರೆ. ಇವ್ರಿಗೆಲ್ಲ ನೀವು ಏನು ಹೇಳ್ತೀರಾ? ನೀವು ಹೇಳಬೇಕಾಗುತ್ತೆ. ನನ್ನ ಒಂದು ಪ್ರಶ್ನೆ, ನಾವ್ಯಾಕೆ ಬ್ಯಾನ್ ಮಾಡಬಾರ್ದು ಇಷ್ಟು ಜನ ಇದ್ಕೊಂಡು? ನಾನು ಅವಾಗಲೇ ಹೇಳಿದಾಗೆ ನಿಮಗೆ, ಈ ದೇಶದ ಎಸ್ ಸಿ ಎಸ್ ಟಿಗಳು ಮಾತಾಡಿದಾಗ ಅವ್ರಿಗೆ ಯಾವುದೇ ರೀತಿಯಾದರೂ ತೊಂದರೆ ನೋವು ಇನ್ನೊಂದು ಅನಿಸೋದಿಲ್ಲ. ಇಲ್ಲಿ ಅವರಿಗೆ ಓ ಬಿ ಸಿ ವ್ಯಕ್ತಿಗಳು ಬಾಬಾ ಸಾಹೇಬರ ಪರವಾಗಿ ಮಾತಾಡಿದ್ರೆ, ಈ ದೇಶದ ಮೂಲ ನಿವಾಸಿಗಳ ಪರವಾಗಿ ಮಾತಾಡಿದ್ರೆ ಅವ್ರಿಗೆ ಏನಾಗ್ತಿದೆ, ಭಯ ಶುರು ಆಗ್ತದೆ. ಕಾರಣ ಏನು ಅಂತ ಹೇಳಿದ್ರೆ, ಎಲ್ಲಿ ಓ ಬಿ ಸಿಗಳು ನಮ್ಮನ್ನು ಬಿಟ್ಟು ಈ ಎಸ್ ಸಿ ಎಸ್ ಟಿ ಓ ಬಿ ಸಿಗಳ ಜೊತೆ ಸೇರಿಕೊಳ್ತಾರೆ ಅನ್ನಂತ ಭಯ ಕಾಡ್ತಾರ ಕಾರಣದಿಂದ ಏನಾಗ್ತದೆ, ಅದು ನಿಜವಾಗ್ಲೂ ಬಾಬಾ ಸಾಹೇಬರ ಅರ್ಥ ಮಾಡ್ಕೊಂಡಂಥವ್ರು ಮಾತಾಡಿದಾಗ ಈ ರೀತಿಯಾದಂಥ ದೊಡ್ಡ ಮಟ್ಟದಲ್ಲಿ ಏನೋ ತೊಂದರೆ ಆಗ್ಬಿಟ್ಟಿದೆ ಅಂತೇಳಿ ಅವರು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾರೆ. ಈಗ ದಲಿತ ಸಮುದಾಯದಲ್ಲೂ ಒಂದು ನಡೆ ನಡೀತಾ ಇದೆ. ಅದರ ಪ್ರಕಾರ ಈಗ ರಿಸರ್ವೇಷನ್ನು, ಆಮೇಲೆ ಇನ್ಕಮ್ಮು, ಈಗ ಬ್ರಾಹ್ಮಣರ ಅಪ್ಪರ್ ಕ್ಯಾಸ್ಟ್ಗೆ ಆಗಲಿ ಇನ್ಕಮ್ಮು 8 ಲಕ್ಷ ಅಂತಾರೆ ಸರ್, ಅಂದರೆ ಬಡವರು. ಬಟ್ ಎಸ್ ಸಿ ಎಸ್ ಟಿಗಳಿಗೆ 2.5 ಲಕ್ಷ ಒಳಗಡೆ, ಆಮೇಲೆ ಓ ಬಿ ಸಿಗಳಿಗೆ 5 ಲಕ್ಷದ ಒಳಗಡೆ ಇರೋರನ್ನ ಬಡವರು ಅಂತಾರೆ. ಇದು ಸರಿಸಮಾನವಾಗೇ ಇಲ್ಲ. ಈ ಥರ ಒಂದು ಗ್ಯಾಪ್ ಇದೆ, ಇದ್ರ ಬಗ್ಗೆ
ಇಲ್ಲ ಅದನ್ನ ನಿಮಗೆ ಅಲ್ಲರೂ ಗೊತ್ತಿದೆ ಈಗಾಗ್ಲೇ ಅವರು ಹೇಳ್ಕೊಂಡು ಬಂದಿರೋದೇನು ಹೊಸದೇನಲ್ಲ ಅವರು ಹೇಳ್ಕೊಂಡು ಬಂದಿರೋದು ಗೆದ್ದಿರೋದು ಏನು ಈ ದೇಶದ ಸಂವಿಧಾನವನ್ನ ನಾವು ಬದಲಾವಣೆ ಮಾಡ್ತೀವಿ ಅಥವಾ ಸಂವಿಧಾನನ ಬದಲಾವಣೆ ಮಾಡಕಾಗಲ್ಲ ಅಂತ ಗೊತ್ತಿದ್ದು ಅದರ ಆಶಯಗಳನ್ನು ಮಣಕಾಲ ಮಾಡ್ತೀವಿ ಅನ್ನೋಂತ ಕಾರಣಕ್ಕೋಸ್ಕರ ಅದಕ್ಕೆ ಅದರದ ವ್ಯತ್ಯಾಸವೇ ನಮ್ಮ ಈ ಇನ್ಕಮ್ ಆಗಿರಬಹುದು ಸೋ ಅದನ್ನ ಈ ನೈಜ ಚಿತ್ರಣವನ್ನ ಈ ದೇಶದ ಓಬಿಸಿಗಳು ಅರ್ಥ ಮಾಡ್ಕೋಬೇಕು 32% ಏನು ಸಂವಿಧಾನದ ಮೀಸಲಾತಿಯನ್ನು ಪಡೆಯತಾರೆ ಅಂತ ಓಬಿಸಿಗಳು ಅರ್ಥ ಮಾಡ್ಕೋಬೇಕು ಎಸ್ಸಿ ಎಸ್ಟಿಗಳು 18% ಬಳಸಿಕೊಂಡು ಮಾಡ್ತಾ ಇದ್ದಾರೆ ಆದರೆ ಓಬಿಸಿಗಳು 32% ಮಾತಾಡ್ಕೊಂಡಿರ್ತಾರೆ ಅದನ್ನ ನಾವು ಅವರು ಉಳಿಸಿಕೊಳ್ಳಬೇಕಾಗುತ್ತೆ ನಾವು ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗುತ್ತೆ ಆ ಕಾರಣಕ್ಕೆ ನಿಮ್ಮ ಮುಖಾಂತರ ಮತ್ತೊಮ್ಮೆ ಹೇಳೋದು ಏನಂದ್ರೆ ನೀವೇನೇ ಮಾಡಿದ್ರು ಕೂಡ ನಾವು ನಿಮ್ಮ ಜೊತೆಗೆ ಇರ್ತೇವೆ ಅನ್ನುವಂತ ವಿಚಾರವನ್ನು ಗೊತ್ತಾಗಬೇಕು ಅದನ್ನ ನಿಮ್ಮ ಮುಖಾಂತರ ಹೇಳ್ತಾನೆ ನಮ್ಮ ಜೊತೆಯಲ್ಲಿ ಕೋದಂಡ್ರಾಮ್ ಸರ್ ತುಂಬಾ ವಿಷಯಗಳನ್ನು ಹಂಚಿಕೊಂಡ್ರು ಧನ್ಯವಾದಗಳು ಸರ್ ಜೈ ಭೀಮ್।